ಸಭಾಪತಿ ಸ್ಥಾನಕ್ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ। ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದೆ ಬಿಜೆಪಿ ಹಾಗೆ ಜೆಡಿಎಸ್। ಕಳೆದ ಅಧಿವೇಶನದಲ್ಲಿ ವಿಚಾರ ಭಾರೀ ರಂಪಾಟಕ್ಕೆ ಕಾರಣವಾಗಿತ್ತು। ಸಂಖ್ಯಾಬಲ ಕೊರತೆ ಹಿನ್ನೆಲೆಯಲ್ಲಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ। ಮೇಲ್ಮನೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಾವೆ ಜೆಡಿಎಸ್ ಬಿಜೆಪಿ। ಹಾಗಾಗಿ ಈಗ ಸಭಾಪತಿ ಸ್ಥಾನಕ್ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ। ಗಮನಿಸ್ತಾ ಇದ್ವಿ ವಿಧಾನ ಪರಿಷತ್ನಲ್ಲಿ ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಗಲಾಟೆಯಾಗಿತ್ತು ಅಂತ। ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಹಾಗೆ ಬಿಜೆಪಿ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿದೆ। ಬೇಸರ ಆಗೋದಿಲ್ಲ, ಯಾಕಂದರೆ ಬಹುಮತದ ಮೇಲೆ ತೀರ್ಮಾನಗಳಾಗುವಾಗ ಬೇಸರ ಆಗೋದಕ್ಕೆ ಅಲ್ಲ, ಒಂದಷ್ಟು ಸದನದೊಳಗೆ ಒಂದಷ್ಟು ಯಾವಾಗಾಯ್ತು ಧರ್ಮಗಳು ಆ ವಿಚಾರ ಚರ್ಚೆ ಬೇಡ ಈಗ, ಅದನ್ನು ಆ ದಿವಸನೂ ಚರ್ಚೆ ಮಾಡಲಿಲ್ಲ, ಇವತ್ತು ಬೇಡ ಚರ್ಚೆ ಅದು. ನೀವು ಅದಕ್ಕೆ ಹೇಳಿದೆ, ನಾನು ಅಲ್ಲಿ ಏನು ಹೇಳಿದ್ದೀನಿ ಅದರಲ್ಲಿ ಎಲ್ಲ ವಿಚಾರಗಳು ಇವೆ ಅಂತ ಏನೇ ಆಗಿಲ್ಲಲ್ಲ. ಈ ಬಹುಮತ ಎಲ್ಲದೂ ಕಾಮನ್ ಇದು ನೋಡಿ, ಸರ್ಕಾರ ನಡೆಸುವವರು ಮಂತ್ರಿಗಳು ಬಹುಮತ ಇದ್ದ ಸರ್ಕಾರ ಮಂತ್ರಿಗಳಾಗಿರ್ತಾರೆ, ಬಹುಮತ ಕಳ್ಕೊಂಡಾಗ ಮಂತ್ರಿ ಹೋಗುತ್ತೆ, ಇದೆಲ್ಲ ಏನು ಅದೇನು ವಿಶೇಷತೆ ಏನಿಲ್ಲ ಇರಬೇಕು. ಒತ್ತಡ ಏನಿದೆ ಹೇಳಿ, ಈ ಕೆಲವು ನಾನು ಹೇಳಿದ್ನಲ್ಲ ಈಗ ಒಂದು ಸದನದ ಒಳಗಡೆ ಏನು ಹೇಳಿದ್ದೀನಿ ಅದನ್ನ ನೋಡಿದ್ರೆ ಅದನ್ನ ಕೇಳಿದ್ರೆ ಮತ್ತೆ ಯಾವ ಪ್ರಶ್ನೆನೂ ಕೇಳೋಕೆ